ಗೌರಿಬಿದನೂರು ತಾಲೂಕಿನ ತೊಂಡೆಬಾವೆ ಹೋಬಳಿಯ ಪೋತೇನಹಳ್ಳಿ ಗ್ರಾಮದಲ್ಲಿ ದಲಿತರ ರುದ್ರಭೂಮಿ ವೀಕ್ಷಿಸಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಡಾಕ್ಟರ್ ಕೆಎಂ ಸಂದೇಶ್ ಮಾತನಾಡಿ, ಗೌರಿಬಿದನೂರು ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲಿ ದಲಿತರಿಗೆ ಸ್ಮಶಾನ ಇಲ್ಲದೆ ಅಥವಾ ಸ್ಮಶಾನಕ್ಕೆ ದಾರಿ ಇಲ್ಲದೆ ದಲಿತರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೋತೇನಹಳ್ಳಿ ಗ್ರಾಮದ ದಲಿತರ ಸ್ಮಶಾನಕ್ಕೆ ಹೋಗಲು ದಾರಿ ಇಲ್ಲದೆ ಶವ ಸಂಸ್ಕಾರಕ್ಕೆ ತೆರಳಲು ಹರಸಾಹಸ ಪಡುವಂತಾಗಿದೆ. ಪೋತೇನಹಳ್ಳಿ ಗ್ರಾಮದಲ್ಲಿ 4 ಎಕರೆ ಪ್ರದೇಶದಲ್ಲಿ ಸ್ಮಶಾನ ಇದ್ದರೂ ಸಹ ಅಭಿವೃದ್ಧಿ ಕಾಣದೇ ಇರುವುದು ನಿಜಕ್ಕೂ ಖಂಡನೀಯವಾದ ಸಂಗತಿ. ಆದ್ದರಿಂದ ತ್ವರಿತ ಗತಿಯಲ್ಲಿ ಅಧಿಕಾರಿಗಳು ಸ್ಮಶಾನಕ್ಕೆ ದಾರಿ ಮಾಡಿಕೊಡಬೇಕು. ಫೆಬ್ರವರಿ ಒಳಗೆ ಪೋತೇನಹಳ್ಳಿ ದಲಿತರ ರುದ್ರಭೂಮಿಗೆ ಹೋಗಲು ದಾರಿ ಮಾಡಿಕೊಡಬೇಕು. ಇಲ್ಲದಿದ್ದರೆ ತಾಲೂಕು ಆಡಳಿತವನ್ನು ಖಂಡಿಸಿ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಡಾಕ್ಟರ್ ಕೆಎಂ ಸಂದೇಶ್ ಹೇಳಿದರು. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋಂಥದ್ದು ಏನಂದರೆ ರುದ್ರಭೂಮಿ. ರುದ್ರಭೂಮಿಗೆ ಸಂಬಂಧಪಟ್ಟಂಗೆ ಸುಮಾರು 3/4 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ತನಕ ನಡಿಬೇಕು. ಆ ನಡೆಯೋದೆಲ್ಲ ನಡೀಲಿ ಹೋಗಲಿ, ಆಯಿತು. ಶವ ನಿಂತ್ಕೊಂಡು ನಡೀತಾ ಇರ್ತಾರೆ. ಫುಲ್ಲು ರಸ್ತೆ ಅಸ್ತವ್ಯಸ್ತ. ಮತ್ತು ನಾನೊಂದು ಫೋಟೋ ನೋಡಿದೆ, ನೀರು ಹರಿತಾ ಇರೋಂಥ ನೀರು ಮೇಲೆ ಪಾಪ ಅವರು ಗೋಳಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋಂಥದ್ದು ನೋಡಿ ತುಂಬ ಮನಸ್ಸಿಗೆ ನೋವಾಯಿತು ನನಗೆ. ನಾನೇ ಹೇಳಿದೆ ನಮ್ಮ ಅಣ್ಣವ್ರಿಗೆ, ಎಲ್ಲರಿಗೂ, ನಮ್ಮ ಬಂಧುಗಳಿಗೆ, ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ನಾನೇ ಹೇಳಿದೆ, ನಾನೇ ಬರ್ತೀನಿ. ಆದಷ್ಟು ನಾವು ಇವತ್ತೆಷ್ಟೋ ಒಂದು 29, ನೆಕ್ಸ್ಟ್ ಮಂತು ಅಂದರೆ ಫೆಬ್ರವರಿ ಒಳಗೆ ನಿಮ್ಮ ಕೆಲಸ ಮುಗಿಸ್ಕೊಟ್ಬಿಡೋಣ ಅಂತ ಬಿಟ್ಟು ಕರೆಕ್ಟಾಗಿ 30 ದಿನದಲ್ಲಿ ಈ ರಸ್ತೆಗೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಬೇಕು. ಈ ಸ್ಥಳ ಏನಿದೆ ಇದೀಗ ರೆವೆನ್ಯೂ ಲ್ಯಾಂಡ್ ಆಗಿರೋದ್ರಿಂದ ಇಮಿಡಿಯೇಟಾಗಿ ಪಂಚಾಯತಿ ಲಿಮಿಟ್ಸ್ಗೆ ಹೋಗಿ ಪಂಚಾಯತಿಯಿಂದ NREGನಲ್ಲಿ ವರ್ಕ್ಸು ನಮ್ಮ ಮೆಂಬರ್ಸ್ ಅವ್ರ ಮುಖಾಂತರ ಈ ಸ್ಮಶಾನ ಅಭಿವೃದ್ಧಿ ಆಗಬೇಕು, ಯಾರಿಗೂ ಸಮಸ್ಯೆ ಆಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಗಂಗಾಧರಪ್ಪ, ದಲಿತ ಮುಖಂಡರಾದ ಮುನಿಯಪ್ಪ, ನಾಗಾರ್ಜುನ, ರಾಜೇಶ್, ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ಅರುಣ್ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.